राज्य मट्टद कविगोष्ठी विचार संकीर्ण गडी कन्नड सांस्कृतिक उत्सव ಸಾಹಿತಿಗಳಿಗೂ ನಮಗೂ ಬಹಳ ವ್ಯತ್ಯಾಸವಿರುತ್ತದೆ. ಸಾಹಿತಿಗಳು ಚಿಂತನೆ ಮಾಡುತ್ತಾರೆ, ಇದರಿಂದ ಬೆಳವಣಿಗೆಯಾಗುತ್ತದೆ. ಆದರೆ ನಾವು ಚಿಂತೆ ಮಾಡುತ್ತೇವೆ, ಆದ್ದರಿಂದ ನಮಗೆ ಬಿ ಪಿ ಶುಗರ್ ಬರುತ್ತದೆ ಎಂದು ನ್ಯಾಯವಾದಿಗಳಾದ ರಾಹುಲ್ ಕಟಗಿರಿ ಹೇಳಿದರು. ಅವರು ತಾಲೂಕಿನ ಶೇಟ್ಪಾಳ ಗ್ರಾಮದ ಶ್ರೀ ಬಸವೇಶ್ವರ ಸಮುದಾಯ ಭವನದಲ್ಲಿ ಕರ್ನಾಟಕ ರಾಜ್ಯ ಗಡಿ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ ಕುಂಡಿಯ ಶ್ರೀ ಮೂರ ಸಿದ್ದೇಶ್ವರ ಕಲಾ ಪೋಷಕ ಸಂಘ ಮತ್ತು ಶೇಡ್ಬಾಳ ಪಟ್ಟಣ ಪಂಚಾಯಿತಿ ಸಂಯುಕ್ತ ಆಶ್ರಯದಲ್ಲಿ ಶನಿವಾರ ಆಯೋಜಿಸಿದ್ದ ರಾಜ್ಯಮಟ್ಟದ ಕವಿಗೋಷ್ಠಿ ಮತ್ತು ವಿಚಾರ ಸಂಕಿರಣ ಗಡಿ ಕನ್ನಡ ಸಾಂಸ್ಕೃತಿಕ ಉತ್ಸವದಲ್ಲಿ ಸತ್ಕಾರ ಸ್ವೀಕರಿಸಿ ಮಾತನಾಡ್ತಾ ಕನ್ನಡ ಭಾಷೆ ಬಗ್ಗೆ ಇರುವ ಅಭಿಮಾನವು ಹೇಗಿರುತ್ತದೆ ಎಂಬ ಸನ್ನಿವೇಶದ ಬಗ್ಗೆ ಮಾಹಿತಿ ನೀಡುವಾಗ ದೇಶದ ಆಗಿನ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಕರ್ನಾಟಕ ಹಾಗೂ ಮಹಾರಾಷ್ಟ್ರ ರಾಜ್ಯದ ಭಾಷೆಯ ವಾದ ವಿವಾದದ ಬಗ್ಗೆ ಚರ್ಚಿಸಲು ಆಗಿನ ಉಪರಾಷ್ಟ್ರಪತಿ ಬಿ ಡಿ ಜತ್ತಿ ಹಾಗೂ ಅಂದಿನ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಯಶವಂತರಾವ್ ಚೌಹಾಣ್ ಅವರೊಂದಿಗೆ ಚರ್ಚಿಸುವಾಗ ಬಿ ಡಿ ಜತ್ತಿ ಅವರು ರಾಜ್ಯದ ಭಾಷೆಯಲ್ಲಿಯೇ ಮಾನ ಬಿಟ್ಟುಕೊಡದೆ ವಾದ ವಿವಾದ ಮಾಡಿದರು. ಕೊನೆಗೆ ಹೊರಗೆ ಹೋಗುವಾಗ ಈ ಇಬ್ಬರು ಹೆಗಲ ಮೇಲೆ ಕೈ ಹಾಕಿ ಹೋಗುವುದನ್ನು ಕಂಡು ಪ್ರಧಾನಿ ಇಂದಿರಾ ಗಾಂಧಿ ಅವರನ್ನು ವಿಚಾರಿಸಿದಾಗ ನಾವಿಬ್ಬರು ಸ್ನೇಹಿತರು, ಈ ವಿಷಯ ಬೇರೆ, ರಾಜ್ಯದ ಭಾಷೆ ಅಭಿಮಾನ ಬಿಟ್ಟು ಕೊಡುವುದಿಲ್ಲ ಎಂಬುದನ್ನು ನೆನಪಿಸಿದ ಅವರು ಈಗ ಹೈಕೋರ್ಟ್ದಲ್ಲಿ ಕೂಡ ಕನ್ನಡದಲ್ಲಿ ತೀರ್ಪು ನೀಡಿ ಕನ್ನಡ ಕಲಿಯಿರಿ, ಕನ್ನಡ ಸಾಹಿತಿಗಳು ಬರೆದ ಪುಸ್ತಕಗಳನ್ನು ಕೊಂಡುಕೊಂಡು ಓದಿ ಮಹಾಪುರುಷರ ಸಾಧನೆ ತಿಳಿದುಕೊಳ್ಳಿ ಎಂದರು. ಶ್ರೀ ಮುರುಘಾ ಸಿದ್ದೇಶ್ವರ ಕಲಾ ಪೋಷಕ ಸಂಘದ ಅಧ್ಯಕ್ಷ ಸುರೇಶ ವಾಗ್ಮೋಡೆ ಮಾತನಾಡಿ, ಕರ್ನಾಟಕ ಸರ್ಕಾರ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ವತಿಯಿಂದ ರಾಜ್ಯದ ಗಡಿಯಲ್ಲಿ ಕನ್ನಡ ಭಾಷೆ ಉಳಿಸಿ ಬೆಳೆಸಲು ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಳ್ಳುತ್ತಿದ್ದು ಮೂಸಿದ್ದೇಶ್ವರ ಕಲಾ ಪೋಷಕ ಸಂಘ ರಾಜ್ಯಮಟ್ಟದ ಕವಿಗೋಷ್ಠಿ ಹಾಗೂ ವಿಚಾರ ಸಂಕಿರಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇದು ಯಶಸ್ವಿಯಾಗಿ ನೆರವೇರಿದರೆ ಕಾರ್ಯಕ್ರಮದಲ್ಲಿ ಕನ್ನಡ ಭಾಷೆಗಾಗಿ ಶ್ರಮಿಸಿದ ಸಾಹಿತಿಗಳು, ಮಾಧ್ಯಮದ ಪ್ರತಿನಿಧಿಗಳು, ಕಲಾವಿದರನ್ನು ಅವರ ಸೇವೆ ಗುರುತಿಸಿ ಸನ್ಮಾನಿಸಿ ಪ್ರೋತ್ಸಾಹಿಸಲಾಗಿದೆ. ನಿರಂತರವಾಗಿ ಕನ್ನಡ ಭಾಷೆಯ ಬಗ್ಗೆ ಅಲ್ಲಿನ ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ರಾಮದುರ್ಗ ಸಾಹಿತಿ ಆನಂದ ಹಕ್ಕೆನ್ನವರ್ ಅಧ್ಯಕ್ಷತೆ ವಹಿಸಿದ್ದರು. ಭುವನೇಶ್ವರಿ ಮಾತೆ ಭಾವಚಿತ್ರಕ್ಕೆ ಶೇಡ್ಬಾಳ ಗ್ರಾಮದ ಹಿರಿಯ ವರ್ಧಮಾನ ಪಾಟೀಲ್ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಎಂಕೆ ಕಾಂಬ್ಳೆ, ಮಾಧ್ಯಮ ವಿಭಾಗದಲ್ಲಿ ಪತ್ರಕರ್ತರಾದ ಕುಮಾರ್ ಪಾಟೀಲ್, ಸುಕುಮಾರ್ ಬನ್ನೂರೆ ಹಾಗೂ ವೈದ್ಯಕೀಯ ವಿಭಾಗದಲ್ಲಿ ಡಾಕ್ಟರ್ ಅಶೋಕ ಪಾಟೀಲ್, ಕೃಷಿ ವಿಭಾಗದಲ್ಲಿ ನಿರಂಜನ್ ನರಸಗೌಡರ್, ನೋಟರಿಗಳಾದ ಬಾಬಾ ಸಾಬ್ ಗಣೆ, ನ್ಯಾಯವಾದಿ ರಾಹುಲ್ ಕಟಗೇರಿ ಸೇರಿದಂತೆ ಇನ್ನೂ ಅನೇಕರು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರನ್ನು ಸನ್ಮಾನಿಸಲಾಯಿತು. ಸಾಹಿತಿ ಕಿಶನ್ ಗಡೆದ್ ಅವರು ಡಾಕ್ಟರ್ ಪುನೀತ ರಾಜ್ಕುಮಾರ್ ಅವರ ಕಲಾಕೃತಿ ರಚಿಸಿದರು. ಗಾಯಕಿ ಸ್ವಾತಿ ಕಿಡ್ದಾಳ್ ಬೊಂಬೆ ಹೇಳುದೈತೆ ಈ ಹಾಡು ಹಾಡಿ ರಂಜಿಸಿದರು. ಸಪ್ತಸ್ವರ ಕಲಾ ಸಂಗೀತ ಬಳಗ ಬೆಳಗಾವಿಯ ರಾಜ್ಯಾಧ್ಯಕ್ಷೆ ವೀಣಾ ಕಿಡ್ದಾಳ್, ಹಿರಿಯ ಸಾಹಿತಿ ಎಂ ಡಿ ಅಲಾಸೆ ಸೇರಿದಂತೆ ಇನ್ನು ಅನೇಕ ಗಣ್ಯಮಾನ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ದಾನದವರು ಬಂದದಕ್ಕೆ ಬಹಳ ಹೆಮ್ಮೆ ಅನಿಸ್ತದೆ. ಗಡಿ ಪ್ರದೇಶದಲ್ಲ ಎಲ್ಲರ ಮನದಾಳದಲ್ಲಿ ಕನ್ನಡ ಜಾಗೃತಿಗೊಳಿಸುವ ಸಲುವಾಗಿ ಇದನ್ನು ಇಟ್ಟಿದ್ದಾರೆ. ಗಡಿನಾಡಲ್ಲಿ ಮೂಲಭೂತ ಸೌಲಭ್ಯಗಳಾದ ಶಿಕ್ಷಣ, ಮಾರ್ಗ, ಸಾರಿಗೆ ಮಾರ್ಗ, ಆರೋಗ್ಯ ಒದಗಿಸಬೇಕಾಗಿದೆ. ಅದು ಅಲ್ಲದೆ ಅನುದಾನರಹಿತವಾದ ಶಾಲೆಗಳು ನಮ್ಮಲ್ಲಿ ಬಹಳ ಮುಂದಿವೆ. ಎಲ್ಲ ಹೆಚ್ಚು ಪ್ರಶಸ್ತಿಗಳನ್ನು ಹೆಚ್ಚು ಇವತ್ತಿನ ದಿವಸ ಕರ್ನಾಟಕದ ಭಾವಚಿತ್ರ ತಾವೆಲ್ಲ ನೋಡಿರ್ಬೋದು. ಗಡಿ ಭಾವಚಿತ್ರ ಎಷ್ಟು ಸುಂದರವಾಗಿರ್ತಕ್ಕಂತ ನಮ್ಮ ರಾಜ್ಯ ಅದ. ಈ ಒಂದು ರಾಜ್ಯದಲ್ಲಿ ನಾವೆಲ್ಲ ಹುಟ್ಟಿರ್ತಕ್ಕಂಥದ್ದು ನಮ್ಮ ಪುಣ್ಯ. ಅದಕ್ಕಾಗಿ ತಾವೆಲ್ಲ ಕನ್ನಡದ ಬಗ್ಗೆ ವಿಚಾರಗಳನ್ನ ತಾವೆಲ್ಲ ಆಲ್ರೆಡಿ ನಾವು ಬೇರೆದವ್ರಿಗೆ ಹೇಳಬೇಕು ಇವೆಲ್ಲ ವಿಚಾರಗಳನ್ನ. ಈ ರೀತಿ ಇದ್ರು ದಾಸರಂದ್ರೆ ಯಾರು, ಜ್ಞಾನಪೀಠ ಪುರಸ್ಕೃತರು ಇವರಿಗೆ ಯಾಕೆ ಕೊಟ್ಟರು, ಕನ್ನಡದಲ್ಲಿ ಅವರು ಯಾವ ವಿಚಾರಗಳನ್ನ ಮಾಡಿದ್ರು, ಜನಪದ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು. ನಮ್ಮಲ್ಲಿ ಆಗಲೇ ನಾನು ಸರ್ ಜೊತೆ ಮಾತಾಡುವಾಗ ಒಂದು ಮಾತು ಹೇಳಿದೆ, ಸಾಹಿತಿಗಳಿಗೂ ಮತ್ತು ನಮಗೂ ಏನು ವ್ಯತ್ಯಾಸ ಅಂದರೆ ಸಾಹಿತಿಗಳು ಚಿಂತನೆ ಮಾಡ್ತಾರೆ, ನಾವು ಚಿಂತೆ ಮಾಡ್ತೀವಿ. ಚಿಂತನೆಗೂ ಮತ್ತು ಚಿಂತೆಗೂ ವ್ಯತ್ಯಾಸ ಬಹಳ ಅದ. ಚಿಂತನೆ ಮಾಡಿದ್ರೆ ಬೆಳವಣಿಗೆ ಆಗ್ತೇವೆ, ಚಿಂತೆ ಮಾಡ್ರೆ
ಕೊರಗ್ತೇವೋ ಬಿ ಪಿ ಬರ್ತದೆ, ಶುಗರ್ ಬರ್ತದೆ. ಅದಕ್ಕಾಗಿ ದರಾ ಬೇಂದ್ರೆ ಅವರು ಒಂದು ಬಹಳ ಸೊಗಸಾದ ಮಾತನ್ನು ಹೇಳ್ತಾರೆ, ಇರುವ ಭಾಗ್ಯವ ನೆನೆದು ಬಾರನೆಂಬುದು ಬಿಡು, ಹರುಷಕ್ಕಿದೇ ದಾರಿ. ಈಗ ನಾವು ಎದುರಲ್ಲಿದ್ದೀವಲ್ಲ ಅದರಲ್ಲೇ ತೃಪ್ತಿರಬೇಕು. ಬಿಕಾಸ್ ಹೂ ನೋ ವಾಟ್ ಟುಮಾರೋ ಲೈಫ್, ಯಾರಿಗೆ ಗೊತ್ತು ನಾಳೆ ಜೀವನ. ಅದಕ್ಕಾಗಿ ನಾವು ಹೆಚ್ಚಾಗಿ ಪುಸ್ತಕಗಳನ್ನ ಖರೀದಿ ಮಾಡಬೇಕು. ಯಾವ ಪುಸ್ತಕಗಳನ್ನ ಖರೀದಿ ಮಾಡಬೇಕಂದ್ರೆ ನಮ್ಮ ಸಾಹಿತಿಗಳು ಬರೆದಿರತಕ್ಕಂಥ ಪುಸ್ತಕಗಳನ್ನ ನಾವು ಹೆಚ್ಚಾಗಿ ಖರೀದಿ ಮಾಡಿದಾಗ ಆ ಪುಸ್ತಕದಲ್ಲಿರ್ತಕ್ಕಂಥ ಅವ್ರ ವಿಚಾರಗಳು ಗೊತ್ತಾಗ್ತದ. ಒಬ್ಬ ಸಾಹಿತಿ ಯಾವುದೇ ಕಾಲ್ಪನಿಕ ವಿಚಾರಗಳನ್ನ ಬರೆಯಲ್ಲ, ಕಾಲ್ಪನಿಕೂ ಮತ್ತು ನಿಜ ಜೀವನಕ್ಕೂ ಇರತಕ್ಕಂಥ ಸಂಗತಿಗಳನ್ನ ಒಬ್ಬ ಕವಿ ತನ್ನ ಪುಟದಲ್ಲಿ ಬರ್ತಿರ್ತ. ಅದಕ್ಕಾಗಿ ಕುವೆಂಪು ಅವರು ಭಾರತ ಜನನೀಯ ತನುಜಾತಿ ಜಯ ಹೇ ಕರ್ನಾಟಕ ಮಾತೆ ಅಂತಕ್ಕಂಥ ಪದ್ಯವನ್ನ ಎಷ್ಟು ಸುಂದರವಾಗಿ ನಿರ್ಮಿಸಿದರು. ಇಲ್ಲಿಯವರೆಗೂ ಕೂಡ ಅನೇಕ ಸಾಹಿತಿಗಳು ಬೇರೆ ಬೇರೆ ಜಿಲ್ಲೆಗಳಿಂದ ಸುಮಾರು 32 ಜನ ಸಾಹಿತಿಗಳು ಬಂದಿದ್ದಾರೆ. ಸುಮಾರು 13 ಕಲಾತಂಡಗಳು ಕೂಡ ಇದರಲ್ಲಿ ಭಾಗವಹಿಸ್ತೇವೆ. ಅದರ ಜೊತೆಗೆ ಈ ಒಂದು ಪಟ್ಟಣ ಪಂಚಾಯತಿಯ ಎಲ್ಲ ಮೆಂಬರ್ಸ್ಗಳು ಹಾಗೂ ಊರಿನ ಗಣ್ಯಮಾನ್ಯರು ಆದರದ ಅತಿಥಿಗಳನ್ನು ತೋರಿ ಈ ಗಡಿಯಲ್ಲಿ ಕನ್ನಡ ಉಳಿಬೇಕಾದ್ರೆ ಇಂತಹ ಸಾಂಸ್ಕೃತಿಕ ಸಾಹಿತ್ಯಿಕ ಚಟುವಟಿಕೆಗಳು ನಿರಂತರವಾಗಿ ಜರುಗಬೇಕು. ಇಂತಹ ಕಾರ್ಯಕ್ರಮ ಕೂಡ ಮಾಡಿರ್ತಕ್ಕಂಥ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದವರಿಗೆ ಕೃತಜ್ಞತೆಯನ್ನು ಹೇಳಬೇಕಂತ ತಿಳಿದು ಈ ಊರಿನ ಪಟ್ಟಣ ಪಂಚಾಯತಿಯ ಹಾಗೂ ಗಣ್ಯಮಾನ್ಯರೆಲ್ಲರೂ ಕೂಡ ಇಲ್ಲಿ ಇವತ್ತು ವ್ಯಕ್ತಪಡಿಸಿದ್ದಾರೆ. ಆದ್ಮೇಲೆ ಬಹಳ ಖುಷಿಯಾಗಿರ್ತಕ್ಕಂಥ ಸಂಗತಿ ಅಂತಂದ್ರೆ ಇವತ್ತು ಈ ಕರ್ನಾಟಕ ಸರ್ಕಾರದವರು ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದವರು ಇಂತಹ ಗಡಿ ಭಾಗದಲ್ಲಿರ್ತಕ್ಕಂತಹ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದಾದ್ರೆ ಒಂದು ಒಳ್ಳೆಯ ಕನ್ನಡ ಉಳಿಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತು ಹೇಳ್ತಾ ಒಬ್ರು ಸಾಹಿತಿಗಳು ಕೂಡ ಅಲ್ಲ ಹೇಳಿದ್ರು. ಗಡಿಯಲ್ಲಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆ ಪರಭಾಷೆಗಳಿಂದ ಮಾರೋಗ್ತಾ ಇದೆ, ಅಂದ್ರೆ ಕನ್ನಡ ಇನ್ನಷ್ಟು ಜಾಗೃತ ಆಗ್ಬೇಕಾದ್ರೆ ಕನ್ನಡ ಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಆಗಾಗ ಆಗ್ತಾ ಇದ್ರೆ ಕನ್ನಡ ತಾಯಿಯ ಬೇರು ಉನ್ನತ ಮಟ್ಟಕ್ಕೆ ಹೋಗ್ತದೆ ಅಂತಕ್ಕಂಥ ಮಾತನ್ನ ಒಬ್ಬ ವಕೀಲರು ಸಾಹಿತಿಗಳು ಕನ್ನಡ ಪರ ಚಿಂತಕರು ಕನ್ನಡ ಹುಚ್ಚರಾಯರು ಇಲ್ಲಿ ಬಂದು ಅನೇಕ ಶಾಲೆಗಳಿಂದ ಶಿಕ್ಷಕರು ಬಂದಿದ್ದಾರೆ, ಹಿರಿಯರು ಬಂದಿದ್ದಾರೆ ಹಾಗೂ ಪತ್ರಿಕಾ ಮಾಧ್ಯಮದವರು ಕೂಡ ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಇಂತಹ ಸರ್ಕಾರ ನಿಮ್ಮೆಲ್ಲರಿಗೂ ಕರ್ನಾಟಕ ಸರ್ಕಾರ ಒಳ್ಳೆಯ ಕಾರ್ಯವನ್ನು ಮಾಡಿ. ಬ್ಯೂರೋ ರಿಪೋರ್ಟ್, ಮುರುಗೇಶ್ ಗಸ್ತಿ, ಭಾರತ ವೈಭವ ನ್ಯೂಸ್, ಕಾಗವಾಡ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.